ನಮಸ್ಕಾರ ವೀಕ್ಷಕರೇ, ಏನಿದು ಜೀನಿ ಅಂತೀರಾ? ಖಂಡಿತ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಜೀನಿ ಅಂದ್ರೇನು ಅಂತ. ಎಲ್ಲ ಮಾರ್ಕೆಟಲ್ಲಿ ಎಲ್ಲ ಕಡೆನ ಬ್ರ್ಯಾಂಡಿಂಗಾಗಿ ಓಡ್ತಾ ಇರೋ ಜೀನಿ ಪ್ರಾಡಕ್ಟ್ ಇದು. ಖಂಡಿತ ಜೀನಿ ಬಗ್ಗೆ ನಾನು ಜಾಸ್ತಿ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಜೀನಿನ ಯೂಸ್ ಮಾಡಿರೋರಿಗೆ ಜೀನಿ ಪವರ್ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಿಕಾಸ್ ಯಾಕೆಂದರೆ ಜೀನಿ ನೋಡೋಕ್ಕೆ ಸಿಂಪಲ್ ಆಗಿದ್ರು ಕೂಡ ಇದ್ರ ಪವರ್ ಮಾತ್ರ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಕೂಡ ಯೂಸ್ ಮಾಡೋವಂಥ ಒಂದು ಒಳ್ಳೆ ಪ್ರಾಡಕ್ಟ್ ಪ್ರಾಡಕ್ಟ್ ಅಂತ ಅಂದ್ಕೊಂಡ್ರೆ ಇದು ಜಸ್ಟ್ ಲೈಕ್ ಹೆಂಗೆ ಅಂದರೆ ನಿಮಗೆ ಬೇಕಾಗಿರುವಂಥ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಇಂಡಿಯನ್ ಫುಡ್ ಸ್ಟೈಲ್ ಏನಿತ್ತು ಸುಮಾರು ವರ್ಷಗಳಿಂದ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ವಿ. ಬಟ್ ಇವಾಗ ಈ ಜೀನಿ ಪ್ರಾಡಕ್ಟಿಂದ ಕಂಪ್ಲೀಟಾಗಿ ನಿಮ್ಗೆ ಏನು ಇಂಡಿಯನ್ ಪ್ರಾಡಕ್ಟಲ್ಲಿ ಏನು ಫುಡ್ ಸಿಗಬೇಕು ಅದೆಲ್ಲವೂ ಕೂಡ ಇದರಲ್ಲೇ ಒಂದು ಸಿಗ್ತಾ ಇದೆ ನಮಗೆ. ಸೊ ಎಷ್ಟೊಂದು ಜನ ಯೂಸ್ ಮಾಡ್ತಿದ್ದಾರೆ, ಯೂಸ್ ಮಾಡಿ ಕೂಡ ಅವರ ರಿಸಲ್ಟ್ನ ಕೂಡ ಹೇಳಿರುವಂಥದ್ದು, ಜೊತೆಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರು ಕೂಡ ಯೂಸ್ ಮಾಡ್ಬೋದು ಅಂತ ಒಂದು ಒಳ್ಳೆ ಪ್ರಾಡಕ್ಟಾಗಿ ಹೊರಹೊಮ್ಮಿರುವಂಥದ್ದು ಜೀನಿ ಪ್ರಾಡಕ್ಟ್. ಇವತ್ತು ಇವತ್ತು ತುಮಕೂರಿನ ಅಮ್ಮನಿಕೆರೆ ಪಾರ್ಕ್ ಏನಿದೆ ಇಲ್ಲಿ ಸಾಕಷ್ಟು ಜನ ಬೆಳಗ್ಗೆ ಹೊತ್ತು ವಾಕಿಂಗ್ ಬರ್ತಾರೆ, ಒಂದಷ್ಟು ಜನ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ ಬರ್ತಾರೆ, ಒಂದಷ್ಟು ಜನ ಅಪ್ಪ ನನ್ನ ವೆಯ್ಟ್ ಕಮ್ಮಿ ಆದರೆ ಸಾಕಪ್ಪ, ನನ್ನ ಸುಸ್ತು ಕಮ್ಮಿ ಆದರೆ ಸಾಕಪ್ಪ, ಹೆಲ್ತ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಬರ್ತಾರೆ. ಆದರೆ ಇವತ್ತು ಅವರ ಬಳಿಗೆ ನಮ್ಮ ಜೀನಿ ಇಲ್ಲಿ ಬಂದಿದೆ ತುಮಕೂರಿನ ಅಮಾನಿಕೆರೆ ಪಾರ್ಕಿಗೆ. ಇಲ್ಲಿರುವಂತಹ ಒಂದಷ್ಟು ಜನಕ್ಕೆ ಇವತ್ತು ಪ್ರಾಡಕ್ಟ್ನ ನೇರವಾಗಿ ಪರಿಚಯ ಮಾಡಿಸ್ತಾ ಇದ್ದೀವಿ. ಸುಮಾರು ಜನಕ್ಕೆ ಹೋಗಿ ತೊಗೊಳ್ಳೋದು ಹೆಂಗೆ ಹೆಂಗೆ ಸ್ವಲ್ಪ ಮುಜುಗರ ಇರ್ಬೋದು ಅಥವಾ ಟೈಮ್ ಇಲ್ಲದೆ ಇರ್ಬೋದು, ನಾವು ಸಮಯನ ಬಿಡುವು ಮಾಡಿಕೊಂಡು ಅವರ ಹತ್ರಕ್ಕೆ ಬಂದಿರೋದ್ರಿಂದ ಇವತ್ತು ಈ ಒಂದು ಪ್ರಾಡಕ್ಟ್ನ ಇಲ್ಲಿ ಎಲ್ಲರೂ ಕೂಡ ಪರಿಚಯ ಮಾಡಿಸಿರುವಂಥದ್ದು. ಸುಮಾರು ಜನ ಇಲ್ಲಿ ತೊಗೊಂಡು ಯೂಸ್ ಮಾಡಿದರೆ ಈಗ ಒಂದಷ್ಟು ಜನ ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ಮೇಲೆ ಅವ್ರಿಗೆ ಏನಾಯಿತು ಎಕ್ಸ್ಪೀರಿಯೆನ್ಸು ಹೆಂಗಿತ್ತು ಅದೆಲ್ಲವನ್ನು ಕೂಡ ನಿಮಗೆ ಪರಿಚಯ ಮಾಡಿಸ್ತೀನಿ. ನೀವು ಕೂಡ ಇಲ್ಲೇ ಸುತ್ತಮುತ್ತ ಇದ್ದರೆ ಖಂಡಿತ ಈ ಒಂದು ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡ್ಬೋದು. ಬಿಕಾಸ್ ಯಾಕೆಂದರೆ ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸುಮಾರಿದೆ ಈ ಪ್ರಾಡಕ್ಟ್ ಬಗ್ಗೆ ಏನೇನಿದೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದನ್ನು ಕೂಡ ನಿಮಗೆ ಫೇಕ್ ಅಂತ ಅನಿಸೋದಿಲ್ಲ. ಬಿಕಾಸ್ ಯಾಕಂದರೆ ಇದು ಮಾರ್ಕೆಟಲ್ಲಿ ಕೂಡ ಟ್ರೆಂಡಿಂಗ್ ಆಗಿರೋದ್ರಿಂದ ನೀವು ಈ ಪ್ರಾಡಕ್ಟ್ನ ಧೈರ್ಯವಾಗಿ ಯೂಸ್ ಮಾಡ್ಬೋದು. ಯಾರು ಬೇಕಾದರೂ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಒಂದೇ ಒಂದು ಸೊಲ್ಯೂಷನ್, ಆರೋಗ್ಯ ಚೆನ್ನಾಗಿರಬೇಕು, ಅದು ಇವತ್ತಿನ ಕಾಲದಲ್ಲಿ ಏನಂಗಿದ್ರೆ. ಸೊ ಜೀನಿ ಯೂಸ್ ಮಾಡಿ ಆರೋಗ್ಯವಾಗಿರಿ. ಇಲ್ಲಿ ಸ್ವಲ್ಪ ಹೆಚ್ಚಾಗಿ ನೆನೆಸಿ ಅವ್ರ ಡೈಜೆಷನ್ ಪವರ್ ಇಂಪ್ರೂವ್ ಆಗಲಿ. ಇನ್ನು ಇನ್ಗ್ರೀಡಿಯೆಂಟ್ಸ್ ಎಲ್ಲ ಒಂದೇ, ನಿಮಗೆ ನೀರು ಹಾಲು ಯಾವುದ್ರಲ್ಲಿ ಬೇಕಾದ್ರೂ ಉಪಯೋಗಿಸ್ಬೋದು. ಮುಖ್ಯವಾಗಿ ಇದರಲ್ಲಿ ಏನಂದ್ರೆ 5 ನಿಮಿಷ ಆದ್ರೆ ನೀವು ಕುದಿಸೋದು ತುಂಬ ಇಂಪಾರ್ಟೆಂಟ್, ಯಾಕಂದ್ರೆ ಧಾನ್ಯಗಳಿಂದ ಮಾಡಿರ್ತಾರೆ ಅದರ ಎನರ್ಜಿ ನಿಮ್ಗೆ ಅದು ಸಿಗಬೇಕಂತಂದ್ರೆ 5 ನಿಮಿಷ ಕುದಿಸ್ಬೇಕದನ್ನ. ಕುದಿಸ್ಬಿಟ್ಟು ರುಚಿಗೆ ತಕ್ಕನಾಗಿ ಉಪ್ಪು ಬೆಲ್ಲ ಎರಡೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಈಗ ನಾವು ಅದಕ್ಕೆ ಉಪ್ಪು ಬೆಲ್ಲ ಎರಡೂ ಹಾಕಿ, ಸೊ ಅವಾಗ ಇನ್ನೂ ಟೇಸ್ಟ್ ಮಾಡಿ. ರೂಢಿ ಆಗುತ್ತೋ ಹಂಗೆ ಅವ್ರ ಅನುಕೂಲ ತಕ್ಕನಾಗಿ ಮಾಡ್ಕೊಳ್ಬೋದು. ಹೌದು, ಈಗ ನೀವು ಗಟ್ಟಿ ಇಷ್ಟೇ ಬೇಕು ಅಂತೇನಿಲ್ಲ, ನಿಮ್ಗೆ ಇನ್ನೂ ಹೆಚ್ಚು ಒಟ್ಟಾರೆ ನಿಮ್ಮ ದೇಹಕ್ಕೆ 2 ಸ್ಪೂನ್ ಪೌಡರ್ ಸೇರ್ಬೇಕು, ಅದು ಇಂಪಾರ್ಟೆಂಟ್. ನೀವು ನೀರು ಜಾಸ್ತಿ ಹಾಕೊಳ್ಬೇಕು, ಹೆಂಗೆ ಮಾಡಿ ಬಟ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಫಸ್ಟು ನಿಮ್ಮ ದೇಹಕ್ಕೆ ಒಂದು ಒಳ್ಳೆ ಆರೋಗ್ಯ ಸೇರಿಕೊಂಡ್ರೆ ಇದರಿಂದ ಏನಾಗುತ್ತೆ, ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಿಮಗೆ ಇದು ದಿನಕ್ಕೆ ಏನು ಬೇಕೋ ಅಷ್ಟು ಎನರ್ಜಿ ಕೊಟ್ಟಿದ್ರೆ ಬೇಗ ಡೈಜೆಷನ್ ಆಗೋದಿಲ್ಲ. ಬೇರೆ ಅವ್ರ ಸಹ ಈ ಮಾಮೂಲಿ ಆಹಾರದಲ್ಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ನೀವು ತಿನ್ನ ಸ್ವಲ್ಪ ಹೊತ್ತಿಗೆ ಮತ್ತೇನಾದರೂ ತಿನ್ನಬೇಕು ಅನಿಸುತ್ತೆ, ಭಾಳ ಒಳ್ಳೇದು ಅಂಥವ್ರಿಗೆ. ಭಾಳ ಜನಕ್ಕೆ 1-2 ತಿಂಗಳಲ್ಲಿ ನಾರ್ಮಲಿ ಬಂದಿದ್ದಾರೆ ಡಯಾಬಿಟಿಸ್, ಬಿ ಪಿ, ಶುಗರು ಈ ಥರ. ಅಂದರೆ ಒಂದು ಏನಂದರೆ ಇದು ನೀವು ಉಪಯೋಗಿಸೋದ್ರಿಂದ ಇರ್ತಕ್ಕಂಥ ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತದೆ, ಬರೋದನ್ನ ತಡೆಯೋ ಶಕ್ತಿನೂ ಬರ್ತದೆ. ನಿಮಗೆಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಸಿಕ್ಕುತ್ತೆ. ಶಿಕ್ರೆ ಜೀನಿ ಅಂದರೆ ಗೊತ್ತಲ್ಲ, ಇದು ಸಿರಿಧಾನ್ಯಗಳ ಆಗರ, ಸಿಕ್ಕಾಬಟ್ಟೆ ಎನರ್ಜಿ ಸಿಗುವಂತಹ ಒಂದು ಪ್ರಾಡಕ್ಟ್ ಇದು. ಈ ಪ್ರಾಡಕ್ಟ್ ಸುಮ್ಮನೆ ಇರುತ್ತಾ, ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡೋದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಒಂದಷ್ಟು ಜನ ಇಲ್ಲಿ ಆರ್ಮಿ ಮೆಂಬರ್ಸ್ ಇದ್ದಾರೆ, ಜೀನಿ ಆರ್ಮಿ ಮೆಂಬರ್ಸ್. ಸೊ ಅವ್ರನ್ನ ಒಬ್ಬರನ್ನ ಮಾತಾಡಿಸ್ತೀನಿ, ಶಿವಕುಮಾರ್ ಅಂತ. ಸರ್ ಬನ್ನಿ ಸರ್ ಇಲ್ಲಿ. ಸರ್ ನಮಸ್ತೆ. ನಮಸ್ತೆ. ಈ ಜೀನಿಯ ಬಗ್ಗೆ ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ ಕೊಡೋಂಗಿದ್ರೆ, ಸೊ ಏನು ಹೇಳ್ತೀರಾ ಸರ್? ಜೀನಿ ಇದೊಂದು ಸಂಪೂರ್ಣ ಆಹಾರ ಅಂತಲೇ ಹೇಳ್ಬೋದು. ಯಾಕೆ ಇದನ್ನು ನಾವು ಆಹಾರ ಅಂತ ಹೇಳ್ತೀವಿ ಅಂತಂದರೆ, ಇದರ ಮಹತ್ವ ಅದು ಹೇಳಬೇಕಂತಂದರೆ, ಇದು 24 ಥರದ ಧಾನ್ಯಗಳನ್ನು ಹಾಕಿ ಮಾಡಿರೋವಂಥದ್ದು. ಸಿರಿಧಾನ್ಯಗಳು, ನವಧಾನ್ಯಗಳು, ಜೊತೆಯಲ್ಲಿ ಗೋಡಂಬಿ, ಬಾದಾಮಿ ಈ ಥರದ್ದನ್ನೆಲ್ಲ ಅದನ್ನು ಹಾಕಿ ಮಾಡಿರೋವಂಥ ಒಂದು ಒಳ್ಳೆ ಆಹಾರ ಇದು. ನಾವು ಇದನ್ನು ಸುಮಾರಿಗೆ 100 ವರ್ಷ ಹಿಂದಕ್ಕೆ ನಾವು ಓದ್ವಿ ಅಂತಂದರೆ, ನಾವು ನಮ್ಮ ಊರುಗಳಲ್ಲಿ ಅವತ್ತು ಡಾಕ್ಟ್ರುಗಳನ್ನು ಹುಡುಕ್ಬೇಕು ಅಂತಂದರೆ ತಾಲೂಕಿಗೆ 1-2 ಇದ್ದರೆ ಹೆಚ್ಚಿತ್ತು. ಜನ ಅಲ್ಲಿ ಆರೋಗ್ಯ ಕೆಟ್ಟಿದೆ ಅಂತ ಹೋಗೋ ಸಂಖ್ಯೆನೂ ಅಷ್ಟೇ ಕಡಿಮೆ ಇತ್ತು. ಅವತ್ತಿಗೂ ಇವತ್ತಿಗೂ ನಮಗೆ ಏನು ಬದಲಾವಣೆ ಆಗಿದ್ದೀವಿ ಅಂತ ನಾವು ನೋಡಿದ್ರೆ, ನಮ್ಮ ಆಹಾರ ಪದ್ಧತಿಯಲ್ಲ ನಾವು ಬದಲಾಯಿಸ್ಕೊಂಡ್ವಿ.
ಅಂದರೆ ಅವರು ಹೆಚ್ಚು ಸಿರಿಧಾನ್ಯಗಳನ್ನ ಉಪಯೋಗಿಸ್ತಾ ಇದ್ರು, ಅದರ ಮಹತ್ವಗಳು ಗೊತ್ತಿತ್ತು ಅವ್ರಿಗೆ. ಪ್ರತಿಯೊಂದು ಧಾನ್ಯಗಳಲ್ಲೂ ಅದರದೇ ಆದ ಒಂದು ವಿಶೇಷತೆ ಇದೆ, ಯಾವ್ಯಾವ ಕಾಯಿಲೆಗಳಿಗೆ ಅದು ಸಪೋರ್ಟ್ ಮಾಡುತ್ತೆ ಅನ್ನೋದು ಇವತ್ತು ನಿಜವಾಗ್ಲೂ ನಮ್ಮ ಜನಗಳಿಗೆ ಅದು ಗೊತ್ತಿಲ್ಲ. ಒಂದು ಸಿರಿಧಾನ್ಯಗಳನ್ನ ಪ್ರತಿಯೊಂದು ನಾವು ಇಂಡಿವಿಜುವಲಾಗಿ ಉಪಯೋಗಿಸ್ತೀವಿ ಅಂತ ಹೋದಾಗ ಒಂದೊಂದನ್ನು ಉಪಯೋಗಿಸೋದಕ್ಕೂ ಅದರದೇ ಆದ ಮೆಥಡ್ಸ್ ಇದೆ. ನಮ್ಮ ಇವತ್ತಿನ ಹೆಣ್ಮಕ್ಳುಗಳಿಗೆ ಆ ಒಂದು ಪೇಷೆಂಟ್ಸ್ ಆಗಲಿ ಮತ್ತು ಅದನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ ಮಾಹಿತಿ ಗೊತ್ತಿಲ್ಲದೆ ಇರೋದರಿಂದ ಇಂತಹ ಒಂದು ಸಂದರ್ಭದಲ್ಲಿ ಈ ಜೀನಿ ಅನ್ನೋದೊಂದು ಏನಿದೆ, ಇದು ಇದು ಎಲ್ಲ ಸಿರಿಧಾನ್ಯಗಳನ್ನು ಸೇರಿ ನಮಗೆ ಒಂದು ಆಹಾರದ ರೂಪದಲ್ಲಿ ಕೊಟ್ಟಿದ್ದಾರೆ. ಇದು ನಾವು ಅಷ್ಟು ಮತ್ತು ಇದನ್ನು ಮಾಡೋ ವಿಶೇಷತೆ ಇದೆಯಲ್ಲ ಅದು ಬಹಳ ಮುಖ್ಯ. ಇದನ್ನು ಪ್ರತಿಯೊಂದು ಧಾನ್ಯಗಳನ್ನು ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ಮಡಕೆಯಲ್ಲೇ ಉಳಿದು ಕಲ್ಲಿನ ಹಿಂದೆ ನಾವೇನು ನಮ್ಮ ಪಾರಂಪರಿಕ ಪದ್ಧತಿಯಲ್ಲಿ ರಾಗಿ ಬೀಸೋ ಕಲ್ಲಿತ್ತಲ್ಲ ಅದೇ ಥರದ ಕಲ್ಲನ್ನು ಮಿಷಿನನ್ನು ಮಾಡಿಸಿ ಅದರಲ್ಲಿ, ಯಾಕೆಂದರೆ ಅದು ಹೀಟ್ ಆಗಬಾರ್ದು ಧಾನ್ಯಗಳು, ಅದರಲ್ಲಿ ಪೌಡ್ರ್ ಮಾಡಿ ಮತ್ತೆ ಅದನ್ನು ಜರಡಿ ಹಿಡಿದು ಕೊಟ್ಟಿರ್ತಕ್ಕಂಥ ಒಂದು ರೆಡಿಮೇಡ್ ಫುಡ್ ಇದು. ಅಷ್ಟೆಲ್ಲ ಧಾನ್ಯಗಳನ್ನ ನಾವು ಇವತ್ತು 24-25 ಧಾನ್ಯಗಳ ತರಬೇಕು ಅಂದರೆ ಅಷ್ಟು ಸುಲಭ ಅಲ್ಲ, ಮತ್ತು ಎಲ್ಲದು ಎಲ್ಲ ಕಡೆ ಸಿಗೋದೂ ಇಲ್ಲ. ಸೊ ಇದು ಎಲ್ಲದನ್ನು ಸೇರಿ ನಿಮಗೆ, ಮತ್ತು ಇದ್ರ ಬೆಲೆನೂ ಅಷ್ಟೇ ಸರ್, 370 ರೂಪಾಯಿ, 369 ರೂಪಾಯಿ. 369 ರೂಪಾಯಿಗೆ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿನ ಹೆಚ್ಚಾಗಿ ಬರ್ತದೆ. ಇದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಉಪಯೋಗಿಸಿ ಅಂತೇಳಿ ನಾವು ಹೇಳ್ತೀವಿ. ಕಾರಣ ಇಷ್ಟೇ, ಯಾಕೆಂದರೆ ಒಂದು ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರುತ್ತೆ. ನಾವು ನಮ್ಮ ಆರೋಗ್ಯನ ಯಾಕೆ ಕೆಡಿಸ್ಕೊಳ್ತಾ ಇದ್ದೀವಿ ಅಂತ ನಾವು ಒಂದು ಸ್ವಲ್ಪ ಅವಲೋಕನ ಮಾಡಿದ್ರೆ ಈಗೇನಾಗಿದೆ, ನಾವು ಏನು ಜಂಕ್ ಫುಡ್ಸು ಅದು ಇದು ಅಂತೇಳಿ ತೊಗೊಳ್ತೀವಿ, ಅದರಲ್ಲೆಲ್ಲ ಹೈ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಸೊ ತಿಂದು ಕೆಲವೇ ಕ್ಷಣಗಳಲ್ಲೇ ಇಲ್ಲ ಕೆಲವೇ ಹೊತ್ತುಗಳಲ್ಲಿ ನಮಗೆ ಅದು ಜೀರ್ಣ ಆಗಿ ಮತ್ತೇನು ತಿನ್ನಬೇಕಪ್ಪ ಅಂತ ಅನ್ನಿಸ್ತಿರ್ತದೆ. ಆದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋದರಿಂದ ನಿಮಗೇನಾಗುತ್ತೆ, ಇದು ಜೀರ್ಣ ನಿಧಾನಕ್ಕೆ ಆಗ್ತದೆ, ಮತ್ತು ನಿಮಗೆ ಒಂದು ದಿನಕ್ಕೆ ಏನು ಎಲ್ಲ ಶಕ್ತಿ ಬೇಕು ಅಷ್ಟೂ ಶಕ್ತಿ ನಿಮ್ಗೆ ಇದರಲ್ಲಿ ಸಿಕ್ಕಿರ್ತದೆ. ಸೊ ಅಂದರೆ ನಮ್ಗೆ ಅನ್ನೆಸರಿಯಾಗಿ ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋಂಥ ಸ್ವಭಾವವೂ ಸಹ ಇದು ಕಂಟ್ರೋಲ್ ಮಾಡ್ತದೆ ಗ್ರ್ಯಾಜುವಲಿ. ಅಂದರೆ ಒಂದು ಕಡೆ ನಾವು ಆಹಾರ ತಗೊಳ್ತಾ ನಾವು ನಮ್ಮ ಆರೋಗ್ಯದ ಮೇಲೆ ಹಿಡಿತವನ್ನು ಸಹ ಸಾಧಿಸ್ಬೋದು ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟು ಇದು. ನಾನು ಆ್ಯಕ್ಚುಲಿ ನಾನು ವಿತರಕ ಅಂತ ಹೇಳೋದಕ್ಕೆ ಮುಂಚೆ ನಾನು ಈ ಒಬ್ಬ ಗ್ರಾಹಕ ಆಗಿದ್ದೆ. ಇದಕ್ಕೆ ನಾನು ಈ ಪ್ರಾಡಕ್ಟನ್ನು ತರಿಸ್ಕೊಂಡು ಉಪಯೋಗಿಸಿ ಇದು ಅನುಕೂಲಗಳು ನನಗೆ ಗೊತ್ತಾದ ಮೇಲೆ ಎಸ್ ಇದು ನನಗೆ ಬೆನಿಫಿಟ್ ಸಿಕ್ಕಿದೆ, ನೋಡೋಣ ಇದನ್ನು ಒಂದು ಅವಕಾಶವಾಗಿ ಯಾಕೆ ತೊಗೊಳ್ಬಾರ್ದು ಅಂತೇಳಿ ಈ ಕಂಪ್ನಿ ಇವತ್ತು ನನ್ನಂಥ 100+ ಜನಕ್ಕೆ ಒಂದು ಉದ್ಯೋಗ ಅವಕಾಶವನ್ನು ಕೊಟ್ಟಿದೆ. ಜೊತೆಯಲ್ಲಿ ಉದ್ಯೋಗ ಅನ್ನೋದ್ರ ಜೊತೆಯಲ್ಲಿ ನಮ್ಮ ಹೆಮ್ಮೆ ಏನಂದರೆ ಇಂಥ ಒಂದು ಒಳ್ಳೆ ವಸ್ತುವನ್ನು ನಾವು 4 ಜನಕ್ಕೆ ತಲುಪಿಸಿ ಅವರ ಆರೋಗ್ಯ ವೃದ್ಧಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಅದು ಒಂದು ಸೇವೆ ಅಂತಲೂ ಸಹ ನಾನು ಅಂದ್ಕೊಳ್ತೀನಿ. ಎಸ್, ತಿಳ್ಕೊಂಡ್ರಲ್ಲ ಜೀನಿ ಅಂದರೆ ಏನು, ಜೀನಿ ಪ್ರಾಡಕ್ಟ್ನ ಮಹತ್ವ ಅಂದರೆ ಏನು, ಸೊ ಇದನ್ನೆಲ್ಲ ಹೇಗೆಲ್ಲ ಯೂಸ್ ಮಾಡ್ಬೋದು, ಇದ್ರಾಗ ಏನೆಲ್ಲ ಶಕ್ತಿಗಳಿದೆ, ಹೇಗೆಲ್ಲ ತಯಾರಿಸ್ರೆ ಅಂತ ಕೂಡ ಕಂಪ್ನಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ನ್ಯಾಕ್ ತಡ, ಸೊ ನೀವು ಕೂಡ ಈ ಪ್ರಾಡಕ್ಟ್ನ ತೊಗೊಂಡು ಯೂಸ್ ಮಾಡಿ, ಇದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳ್ತಾರೆ, ಕೇಳಿಸ್ಕೊಳ್ಳೋಣ. ಸರ್, ಕುಣಿಗಲ್ನಲ್ಲಿ BGS ಕಾಲೇಜ್ ಎದುರುಗಡೆಗೆ ನೆನೆ ಸ್ನೇಹ ಎಂಟರ್ಪ್ರೈಸ್ ಅಂತ ಹೇಳಿ ಆರ್ಗಾನಿಕ್ ಶಾಪ್ ಇದೆ, ಅಲ್ಲಿ ನಿಮಗೆ ಸಿಗ್ತದೆ. ಅದಲ್ಲದೆ ಕುಣಿಗಲ್ನ ತಾಲೂಕಿನಾದ್ಯಂತ ಎಲ್ಲ ಮೆಡಿಕಲ್ ಸ್ಟೋರ್ ಮತ್ತು ಪ್ರಾವಿಷನ್ ಸ್ಟೋರ್ಗಳಲ್ಲೂ ಇದು ಲಭ್ಯ ಇದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನನ್ನ ನಂಬರ್ನೂ ಸಹ ತೊಗೊಳ್ಬೋದು. ನನ್ನ ನಂಬರು ಶಿವಕುಮಾರ್ ಸ್ವಾಮಿ VS ಅಂತ ಹೇಳಿ, 9900545852. ನಿಮ್ಗೆ ಏನೇ ಮಾಹಿತಿ ಇದ್ದರೂ ಸಂಪರ್ಕಿಸ್ಬೋದು. ತುಮಕೂರಲ್ಲಿ ಸಿರಾಗೇಟಲ್ಲಿ ಏಂಜಲ್ ಡ್ಯಾನ್ಸ್ ಅಕಾಡೆಮಿ ಅಂತಿದೆ, ಅಲ್ಲೂ ಸಹ ನಿಮಗೆ ಸಿಗ್ತದೆ. ಅವರು ನಮ್ಮ ತುಮಕೂರಿನ ಮುಖ್ಯ ವಿತರಕರು, ಅಲ್ಲೂ ಸಹ ನಿಮಗೆ ದೊರೀತದೆ. ಎಸ್, ಕೇಳಿಸ್ಕೊಂಡ್ರಲ್ಲ, ಸೊ ತುಮಕೂರಿನ ಜನತೆಗೆ ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಜೊತೆಗೆ ಕುಣಿಗಲ್ ಸುತ್ತಮುತ್ತ ಇರುವಂಥವ್ರಿಗೆ ಎಲ್ಲಿ ಪ್ರಾಡಕ್ಟ್ ಸಿಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ನೀವು ಕೂಡ ಈ ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದ್ರ ಪವರ್ ಏನಂತ. ನೀವು ಯೂಸ್ ಮಾಡಿದ್ಮೇಲೆ ಒಂದಂತೂ ನಿಜ ಹೇಳ್ತೀನಿ, ಬಿಕಾಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಇನ್ನೂ 10 ಜನಕ್ಕೆ ಸಜೆಸ್ಟ್ ಮಾಡ್ತಾರೆ ಈ ಪ್ರಾಡಕ್ಟ್ನ ತಗೊಳ್ಳಿ ಅಂತ. ಇನ್ನೊಂದಷ್ಟು ಜನ ಇದ್ದಾರೆ, ಸೊ ಈ ಪ್ರಾಡಕ್ಟ್ನ ತೊಗೊಂಡಿರುವಂಥವ್ರ ಜೊತೆಗೆ ಯೂಸ್ ಮಾಡುವಂಥವ್ರು ನಾ ಮಾತಾಡ್ಸೋಣ, ಬನ್ನಿ. ಹಲೋ, ನಮಸ್ಕಾರ, ನಾನು ಅಬ್ದುಲ್ ಖಾದರ್, ಇಲ್ಲಿ ವಾಕ್ ಬಂದಿದ್ದೆ. ಇದು ಎಷ್ಟು ದಿವಸ, ಭಾಳ ದಿವಸದಿಂದ ನಾನು ಇದು ನೋಡ್ತಾ ಇದ್ದೆ, ಜೀನಿ ಪ್ರಾಡಕ್ಟ್ ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ನೋಡ್ತಾ ಇದ್ದೆ. ಈಗ ವಾಕ್ ಬಂದವಾಗ ನಾವು ಇವರು ಕಂಪ್ನಿಯವರು, ಜೀನಿ ಕಂಪ್ನಿಯವರು ನನಗೆ ಇದು ಮಾಡಿದ್ರು, ಸ್ಪಾನ್ಸರ್ ಮಾಡಿ ಇಲ್ಲಿ ಕರೆಸಿದ್ವಿ. ಇದು ನಾವು ಈಗ ತಗೊಂಡಿದ್ದೀನಿ. ಈಗ ಭಾರಿ ದಿವಸದಿಂದ ಜನ ಎಲ್ಲ ಇಲ್ಲಿ ವಾಕ್ ಬಂದವರೆಲ್ಲ ಎಲ್ಲ ಇಲ್ಲಿ ಅಪ್ರಿಷಿಯೇಟ್ ಮಾಡಿದ್ರು ಈ ಪ್ರಾಡಕ್ಟ್ ಮೇಲೆ. ನಾನು ಈಗ ತಗೊಂಡಿದ್ದೀನಿ, ನೀವು ಸಹ ಇದಕ್ಕೆ ಸ್ಪಂದಿಸ್ಬೇಕು, ನೀವು ಇದು ಇದಕ್ಕೆ ಇದು ಯೂಸ್ ಮಾಡಬೇಕು ಅಂತ ನಾವು ಹೇಳಿ ಬಯಸ್ತೀನಿ ಸರ್. ಇದೇ ಫಸ್ಟ್ ತಗೊಂಡಿರೋದು, ಅಂದರೆ ಒಳ್ಳೆಯದು ಅಂತ ನಾವು TVಲಿ ನೋಡಿದ್ದು. ಆದರೆ ಅಂದರೆ ನಾವು ಒಂದು ಯೂಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ.
ನಮಗೂ ಒಳ್ಳೇದಾದರೆ ಎಲ್ಲರಿಗೂ ನಾವು ಹೇಳಿ ಪ್ರಯತ್ನ ಮಾಡೋಣ ಅನ್ನೋ ಎರಡು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ರವೀಂದ್ರ ಅಂತ, 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಸುಸ್ತು ಎಲ್ಲ ಇತ್ತು, ಈಗ ಸುಸ್ತಿಲ್ತಿ ತಾಳ್ಮೆಯಿಂದ ಸುಸ್ತಿ ಇಲ್ಲ. ಇವಾಗ ಆರಾಮಾಗಿದ್ದೀವಿ, ಬೇಕಾದ ತಗೋಬೋದು, ಚೆನ್ನಾಗಿದೆ ಈಗ. ತಾಳ್ಮೇಲೆ ಪರವಾಗಿಲ್ಲ, ಆರಾಮಾಗಿದ್ದೀವಿ. ಒಳ್ಳೆ ವರ್ಕು ಪ್ರಾಡಕ್ಟ್ ಇದು, ಚೆನ್ನಾಗಿದೆ, ಅದು ತಗೋಬೋದು. ಎಲ್ಲರೂ ಯೂಸ್ ಮಾಡ್ಬೋದು, ಆರಾಮಾಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಸುಸ್ತಾಗಿದ್ದು ಸುಸ್ತು ಕಮ್ಮಿ ಆಗಿದೆ ಇವಾಗ, ಈಗ ಚೆನ್ನಾಗಿದೆ, ಆರಾಮಾಗಿದೆ, ತಗೋಬೋದು. ಮತ್ತೊಬ್ಬರಿದ್ದಾರೆ ಈ ಜೀನಿ ಪ್ರಾಡಕ್ಟ್ನ ಯೂಸ್ ಮಾಡ್ತಿರುವಂಥವ್ರು, ಜೊತೆಗೆ ಇಲ್ಲೂ ಕೂಡ ಒಂದ್ಸಲ ಟೆಸ್ಟ್ ಮಾಡಿದ್ರು. ಸರ್, ಅಭಿಪ್ರಾಯ ಹೇಗಿದೆ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಓಕೆ, ನೀವು ಯಾವಾಗಿಂದ ಈ ಒಂದು ಜೀನಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರೆ? ಸರ್, ನಾವು ಒಂದು 3-4 ತಿಂಗಳಿಂದ ಮಾಡ್ತಿದ್ದೀವಿ. ತುಂಬ ಚೆನ್ನಾಗಿದೆ, ಬಟ್ ಏನಂದರೆ ಬೆಳಗ್ಗೆ ಸಾಯಂಕಾಲ ಎರಡೊತ್ತು ತೊಗೊಂಡ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೇದು, ಬಿ ಪಿ ಶುಗರು ಇರೋರ್ಗು ಅನುಕೂಲ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಇದು ಕುಡಿದಾಗ ಹಸಿವು ಆಗಲ್ಲ, ಸ್ವಲ್ಪ ತಿಂಡಿ ತಿನ್ನೋದು ಒಂದು 1/2 ಗಂಟೆ ಲೇಟ್ ಆದ್ರೂ ನಮಗೆ ಹಸಿವು ಕಾಣಲ್ಲ ಅಷ್ಟು. ಬೆಳಗ್ಗೆ ಎದ್ದು ಟೀ ಕಾಫಿ ಕುಡಿತೀವಿ, ಅದ್ರ ಬದಲು ಜೀನಿ ತೊಗೊಳೋದು ಬೆಟರ್ ಅಲ್ಲ? ಟೀ ಕಾಫಿ ನಾವು ಕುಡಿಯೋದೇ ಇಲ್ಲ, ಇದು ಕುಡಿದ್ರೆ ರೆಗ್ಯುಲರ್ ಆಗಿ ಎಲ್ಲರೂ ಟೀ ಕಾಫಿ ಕುಡಿತಾರೆ, ಅದ್ರ ಬದಲು ಒಂದು ಲೋಟ ಜೀನಿ ಪ್ರಾಡಕ್ಟ್ ಕುಡಿದ್ರೆ ಎಷ್ಟು ಒಳ್ಳೇದು ಅನ್ಸುತ್ತಲ್ಲ? ಹೌದು, ಆರೋಗ್ಯಕ್ಕೆ ಒಳ್ಳೇದು, ನಾವು ನಮ್ಮ ಮುಂದೆ ಬರೋ ಕಾಯಿಲೆಗಳಿಗೆಲ್ಲ ತಡೆ ಹಾಕ್ಬೋದು ಜೀನಿ ಕುಡಿದ್ರೆ. ಎಲ್ಲ ಥರ ಸೇರಿದಾನಿದಿಂದ ಮಾಡಿರೋದು ತುಂಬ ಚೆನ್ನಾಗಿದೆ. ಈಗ ಮಾರ್ಕೆಟ್ಗೆ ಯಾವುದೇ ಹೊಸದಾಗಿ ಪ್ರಾಡಕ್ಟ್ ಬಂದ್ರೂ ನಾವೇನೋ ಯೂಸ್ ಮಾಡ್ಬೇಕಂದ್ರೆ ಒಂದ್ಸಲ ಯೋಚನೆ ಮಾಡ್ತೀವಿ, ಪ್ರಾಡಕ್ಟ್ ಹೆಂಗಪ್ಪ ಏನಂತ. ಸೊ ನೀವು ಈ ಪ್ರಾಡಕ್ಟ್ ತೊಗೊಳ್ಬೇಕಾದ್ರೆ ಸೊ ಎಲ್ಲಿ ನೋಡಿದ್ರಿ, ಯಾಕೆ ತೊಗೋಬೇಕಂತ ನಿಮ್ಗೆ ಅನಿಸ್ತು ಸರ್? ನಾನು ಪ್ರತಿದಿನ ಟಿವಿ ನ್ಯೂಸ್ ನೋಡ್ತೀನಲ್ಲ, ನ್ಯೂಸ್ ಆದಮೇಲೆ ಬರುತ್ತೆ ಜೀನಿದು 9-18 ಇದರಿಂದ ಎಲ್ಲ ಗಿಡ ಮೂಲಿಕೆಗಳಿಂದ ಅಂತ. ಇರೋ ನಾವು ಒಂದ್ಸಲ ತೊಗೊಂಬಂದು ಉಪಯೋಗಿಸ್ ನೋಡೋಣ ಚೆನ್ನಾಗಿದ್ರೆ ಅಂದ್ಬಿಟ್ಟು ತೊಗೊಂಬಂದ್ವಿ, ಚೆನ್ನಾಗಿದೆ. ಸೊ ಈಗ ಬೇರೆಯವ್ರಿಗೆ ಯಾರಾದರೂ ಯೂಸ್ ಮಾಡೋರಿಗೆ, ಹೊಸ್ದಾಗಿ ಯೂಸ್ ಮಾಡೋರಿಗೆ ಏನಾದ್ರು ಹೇಳಬೇಕಂತ ಏನು ಹೇಳ್ತೀರಾ ಸರ್? ಚೀನಿ ಕುಡೀರಿ, ಆರೋಗ್ಯನ ಕಾಪಾಡ್ಕೊಳ್ಳಿ, ನಿಮ್ಮ ಆರೋಗ್ಯನೇ ನಿಮ್ಮ ಭಾಗ್ಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಎಲ್ಲ ಅಷ್ಟೇ, ಜೀನಿ ಪ್ರಾಡಕ್ಟ್ ಯಾರೆಲ್ಲ ಯೂಸ್ ಮಾಡ್ತಾರೆ, ಎಲ್ಲರೂ ಅಭಿಪ್ರಾಯ ಒಂದೇ, ಜೀನಿ ಕುಡೀರಿ, ಆರೋಗ್ಯವಾಗಿರಿ ಅಂತ. ಮತ್ತೊಂದಷ್ಟು ಜನ ಇದ್ರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಸ್, ಮತ್ತೊಬ್ಬರು ಇದ್ದಾರೆ, ಸೊ ಅವ್ರನ್ನ ಮಾತಾಡ್ಸೋಣ. ಅವರು ಕೂಡ ಒಂದು 6 ತಿಂಗಳಿಂದ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಾಮಾಂಜನೆ. ರಾಮಾಂಜನೆ ಅವರು, ಸೊ ನೀವು ಯಾವಾಗಿಂದ ಒಂದು ಜೀನಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ರಿ ಹೇಳಿ? ನಾವು 6 ತಿಂಗಳಿಂದ. ಹೇಳಿಲ್ವಾ 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ರಿ ಅಂತ. ಫೈನ್ ಸರ್, ಇವಾಗ 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ, 6 ತಿಂಗಳಿಗೂ ಮುಂಚೆ ಹೆಂಗಿತ್ತು ಆರೋಗ್ಯ, ಇವಾಗ ಹೆಂಗಿದೆ ಸರ್? ಮೊದಲು ಮೈ ಕೈಯೆಲ್ಲ ನೋವಿತ್ತು, ಈ ಜೀನಿ ತಾಂಟಕ್ಕಿಂತ ಮೈಯೆಲ್ಲ ಒಂದು ಸ್ವಲ್ಪ ಫ್ರೀಡಮ್ ಆಗ್ತಿದೆ. ಫುಲ್ ಫ್ರೀಡಮ್ ಫ್ರೀಡಮ್ ಆಗ್ತಿದೆ, ಸುಸ್ತಿಲ್ಲ, ಆರಾಮ ಎಕ್ಸಸೈಸ್ ಮಾಡ್ಕೊಂಡು ಓಡಾಡ್ಬೋದು. ಇವಾಗ ಡೈಲಿ ಎಷ್ಟು ವಾಕ್ ಮಾಡ್ತೀರಾ ಸರ್, ಎಷ್ಟೊತ್ತಿಗೆ ವಾಕ್ ಮಾಡ್ತೀರಾ? ಸರ್, ನಾನು ಒಂದು 3/4 ಗಂಟೆ ವಾಕು. ಜೀನಿ ತಗೊಳಕ್ಕೆ ಮುಂಚೆ ಎಷ್ಟೊತ್ತಿಗೆ ವಾಕ್ ಮಾಡ್ತಾ ಇದ್ರಿ, ಎಷ್ಟು ಬೇಗ ಸುಸ್ತಾಗದು ನಿಮಗೆ? ಜೀನಿ ತಾಣಕ್ಕಿಂತ ಮುಂಚೆ ಭಾಳ ಸುಸ್ತಾಗದು, ಮೈಕಾಯಿ ಎಲ್ಲ ನೋವಾಗದು. ಈ ತಾಂಡ್ಮೇಲೆ ಎಷ್ಟು ಓಡಾಡಿದ್ರು ಆರಾಮಾಗಿರ್ತೀವಿ. ಆರಾಮಾಗಿರ್ತೀರಾ? ಸೊ ಸ್ವಲ್ಪ ಎನರ್ಜಿ ಎಲ್ಲ ಇರುತ್ತಂತೆ ನಿಮ್ಗೆ, ಹೌದಾ? ಹೌದು ಸರ್, ಎನರ್ಜಿ ಇರ್ತೈತೆ. ಓಕೆ, ಎಲ್ಲಿ ನೋಡಿ ಈ ಪ್ರಾಡಕ್ಟ್ ಅನ್ನು ತೊಗೊಬೇಕು ಅಂತ ನಿಮ್ಗೆ ಅನಿಸ್ತು? ಸರ್, ನಾವು ಟಿವಿ ಒಳಗೆ ನೋಡಿ ತಾಂಡಿ ಆಮೇಲೆ ಸ್ಟೋರ್ಗಳಾಗ ಹೋಗಿ ತಗೊಂಡಿದ್ದೆ. ನಾವು ತಗೊಂತಿದ್ದೀವಿ. ಮನೆಯಲ್ಲಿ ಒಬ್ಬರೇ ಯೂಸ್ ಮಾಡ್ತೀರಾ ಅಥವಾ ಬೇರೆ ಯಾರ್ದು ಯೂಸ್ ಮಾಡ್ತಾರ? ಸರ್, ಒಬ್ಬರೇನೆ. ಒಬ್ಬರೇ. ಸೊ ಯಾರಿಗಾದರೂ ಹೊಸೊಬ್ಬರಿಗೆ ಇವಾಗ ಏನಾದರೂ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅನ್ನೋರಿಗೆ ಏನಾದರೂ ಹೇಳಬೇಕು ಅನ್ನೋ ಏನು ಹೇಳ್ತೀರಾ? ಅದೇ ಸರ್, ನಾವು ಇದನ್ನು ತಾಂಟಾಕ್ಲಿಂದ ನಮಗೆ ಭಾಳ ಅನುಕೂಲ ಆಗ್ತೈತೆ ಜೀನಿ ತಗೊಳ್ಳಿ ಅಂತಲೂ ನಾವು ನಮ್ಮ ಫ್ರೆಂಡ್ಗಳಿಗೆ ಶುಗರ್ ಇರೋರಿಗೆ ಹೇಳ್ತಿದ್ದೀವಿ. ಒಂದೇ ಒಂದು ಮಾತು ನಿಮ್ಗೆ ಹೇಳ್ತೀನಿ, ನೀವು ಅದನ್ನು ಹೇಳ್ತೀರಾ? ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರೂ ಅಷ್ಟೇ ಆರೋಗ್ಯವಾಗಿರ್ಬೇಕಂದ್ರೆ ಜೀನಿ ಕುಡಿಬೇಕು. ಎಸ್, ಮತ್ತೊಬ್ಬರು ಇದ್ದಾರೆ, ಅವರು ಕೂಡ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋ ಅಂತ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಯಾವಾಗಿಂದ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ? ನಾವು 1 ತಿಂಗಳಿಂದ ಮಾಡ್ತಾ ಇದ್ದೀವಿ. 1 ತಿಂಗಳಿಂದ? ಸೊ ಹೇಗಿದೆ ಸರ್, 1 ತಿಂಗಳಿಂದ ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ ಸರ್, ತುಂಬ ಆಕ್ಟಿವ್ ಆಗಿದೆ. ಓಕೆ, ಚೆನ್ನಾಗಿದೆ. ಮನೇಲಿ ಯಾರೆಲ್ಲ ಯೂಸ್ ಮಾಡ್ತಿದ್ರ ಇದನ್ನ? ನಾನು, ನಮ್ಮ ತಾಯಿ. ಯೂಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ನೋಡಿ ನಿಮಗೆ ಇದನ್ನು ಯೂಸ್ ಮಾಡ್ಬೇಕಂತ ಅನ್ನಿಸ್ತು ನಿಮಗೆ? ಟಿವಿಲಿ ನೋಡಿ. ನೋಡಿ ಅನ್ನಿಸ್ತು. ಈಗ ಯಾವುದೇ ಪ್ರಾಡಕ್ಟ್ ತೊಗೊಬೇಕಲ್ಲ ಸ್ವಲ್ಪ ಏನೋ ಒಂದು ಸ್ವಲ್ಪ ಇರುತ್ತಲ್ವಾ ಈ ಪ್ರಾಡಕ್ಟ್ ಹೆಂಗೋ ಏನೋ ಅಂತ, ಬಟ್ ತೊಗೊಂಡ್ಮೇಲೆ ನಿಮ್ಗೆ ಹೆಂಗೆ ಅನಿಸ್ತು? ಇಲ್ಲ, ಚೆನ್ನಾಗಿದೆ ಅನಿಸ್ತು. ಚೆನ್ನಾಗಿದೆ. ತಾಯಿಯವ್ರ ಆರೋಗ್ಯ ಹೆಂಗಿದೆ ಇವಾಗ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ. ಶುಗರ್ ಎಲ್ಲ ಮಾತ್ರೆ ತಾಂತಿದ್ರು, ಈಗ ತಾಯಿ ತಾಂಡ್ಮೇಲೆ ತಾಂತಿಲ್ಲ ಅವರು. ಓಕೆ. ಸೊ ಬೇರೆಯವ್ರಿಗೆ ಏನಾದ್ರು ಯೂಸ್ ಮಾಡೋಂಗಿದ್ರೆ ಏನು ಹೇಳ್ತೀರಾ? ತುಂಬ ಚೆನ್ನಾಗಿದೆ, ತಗೊಳ್ಳಿ ಅಂತ ಹೇಳ್ತೀವಿ. ಒಂದ್ಸಲ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ ಸರ್. ತುಂಬ ಚೆನ್ನಾಗಿದೆ, ಜೀನಿ ತಗೊಳ್ಳಿ, ಆರೋಗ್ಯವಾಗಿರಿ. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸರ್. ಎಸ್, ಮತ್ತೊಬ್ಬರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸದಾಶಿವಯ್ಯ ಅಂತ ಸರ್. ಸದಾಶಿವಯ್ಯ ಅವರು, ನೀವು ಎಷ್ಟು ದಿನಗಳಿಂದ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದಾರೆ ಸರ್? ಸರ್, ಆಲ್ರೆಡಿ ಒಂದು 2 ಇಯರ್ಸ್ ಆಯಿತು. ಓಕೆ. ಕೊರೋನಾ ಫಸ್ಟ್ ವೇವ್ ಬಂತಲ್ಲ, ಇದರಲ್ಲಿ ನಾವು ಅವಾಗಲಿಂದ ಅದೇ ಇಮ್ಯುನಿಟಿ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಎಲ್ಲ ಸ್ವಲ್ಪ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತಲ್ವ. ಸೊ ಅವಾಗ ಏನಾಗಿರ್ತಕ್ಕಂಥದ್ದು ಅಂತಂದರೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡ್ಕೊಳ್ತಾ ಇದ್ದೋ. ನಾವು ಬೇರೆ ಬೇರೆ ಇದನ್ನೆಲ್ಲ ತಗೊಳ್ತಾ ಇದ್ದೋ. ಈಗ ಜಸ್ಟ್ ಹಾರ್ಲಿಕ್ಸು ಆ ಥರದ್ದೆಲ್ಲ ಯೂಸ್ ಮಾಡ್ತಾಯಿದ್ವಿ.
ಸೊ ಆಮೇಲೆ ಗೊತ್ತಾಯಿತು ಇದು ನಮ್ಮ ನ್ಯಾಚುರಲ್ ಆರ್ಗ್ಯಾನಿಕ್ ಇದು ನಮ್ಮ ಹತ್ರದಲ್ಲೇ ಸಿಗ್ತಕ್ಕಂಥದ್ದು. ಎಸ್ಪೆಷಲಿ ನಮ್ಮ ತುಮಕೂರು ಜಿಲ್ಲೆ ಶಿರಾ ತಾಲೂಕಲ್ಲಿ ಯರಗುಂಟೆ ಅಂತ ಪ್ಲೇಸಲ್ಲಿ ಇಲ್ಲಿ ಒಳ್ಳೆ ತಯಾರಾಗ್ತಾ ಇರ್ತಕ್ಕಂಥದ್ದು. ಮತ್ತು ನಮ್ಮ ರೈತರಿಗೆ ರೈತರು ಬೆಳೆದಂಥ ಸಿರಿಧಾನ್ಯಗಳೇನಿದೆ ಅದರಿಂದಲೇ ಒಂದು ಇಮ್ಯುನಿಟಿ ಪವರ್ ಡೆವಲಪ್ ಆಗ್ತಕ್ಕಂಥ ಒಂದು ಪ್ರಾಡಕ್ಟನ್ನು ಮಾಡಿದ್ದಾರೆ. ಅದು ನಮಗೆ ತುಂಬ ಖುಷಿ ಅನ್ನಿಸ್ತು. ಮತ್ತು ಅದನ್ನು ಕುಡಿತಾ ಇದ್ವಿ, ಚೆನ್ನಾಗಿ ತಗೊಳ್ತಾ ಇದ್ವಿ ನಾವು ಮತ್ತು ನಮ್ಮ ಮನೆಯವರು ಇಬ್ಬರು ತಗೊಳ್ತಾ ಇದ್ವಿ. ಮತ್ತು ನಮ್ಮ ಫ್ಯಾಮಿಲಿನಲ್ಲೂ ಅಷ್ಟೇ, ನಮ್ಮ ಬ್ರದರ್ ಅಲ್ಲೇ ಶಿರಾದಲ್ಲಿದ್ದಾರೆ, ನಮ್ಮ ಅಕ್ಕ ಅವರೆಲ್ಲ ಅವರು ಅಷ್ಟೇ ಅಲ್ಲೇ ನಿಯರೆಸ್ಟ್ ಇರೋದರಿಂದ ಅದನ್ನು ತಗೊಂಡು ಯೂಸ್ ಮಾಡಿ ನಮ್ಗೆ ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಇದು, ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ, ಮತ್ತು ಬಿ ಪಿ ಶುಗರ್ ಆ ಥರದ್ದೆಲ್ಲ ಕಂಟ್ರೋಲ್ ಆಗಿದೆ ಸರ್ ಅವ್ರಿಗೆ, ನಮ್ಮ ಬ್ರದರ್ಸ್ಗೆ ಆ ಥರ ಎಲ್ಲ ಇತ್ತು ಅದೆಲ್ಲ ಕಂಟ್ರೋಲ್ ಆಗಿದೆ. ನಾವು ಸ್ವಲ್ಪ ಏನಾಗ್ತಾ ಇರ್ತಕ್ಕಂಥದ್ದು ಅಂತಂದರೆ ಕೊರೋನಾ ಟೈಮಲ್ಲಿ ಮನೆಯಲ್ಲೇ ಇದ್ದು ಈ ಆ್ಯಂಗ್ಸೈಟಿ ಡಿಸಾರ್ಡರ್ ಥರ ಏನಾಗ್ಬಿಡುತ್ತೆ, ಸ್ವಲ್ಪ ಸುಸ್ತಾಗ್ತಾ ಇರ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಈ ಥರ ಸಿಂಪ್ಟಮ್ಸ್ ಬರ್ತಾ ಇತ್ತು. ಆವಾಗ ಇದನ್ನು ತಗೊಂಡ್ವಿ. ಸೊ ಆವಾಗ ತಗೊಂಡ್ಮೇಲೆ ನಮಗೆ ಏನು ತೊಂದರೆ ಏನಿಲ್ಲ, ತಗೊಂಡ್ಬಿಟ್ಟು ಡೈಲಿ ವಾಕ್ ಮಾಡ್ತಾ ಇದ್ದೀವಿ, ಇಲ್ಲೇ ಜೂನಿಯರ್ ಕಾಲೇಜು ಫೀಲ್ಡಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಕುಡಿದ್ಬಿಟ್ಟು ಅದನ್ನು ವಾಕ್ ಮಾಡಿ ಸ್ವಲ್ಪ ಯೋಗ ಮೆಡಿಟೇಷನ್ ಮಾಡಿ ಅದ್ರ ಜೊತೆಗೆ ಯೋಗ ಮೆಡಿಟೇಷನ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಮತ್ತು ಇದು ಇದೇ ಥರ ಈ ಜೀನಿ ಪ್ರಾಡಕ್ಟು ಎಲ್ಲ ಕಡೆಗೂ ತಲುಪಲಿ, ಮತ್ತು ಸ್ವಲ್ಪ ಗ್ರಾಮೀಣ ಪ್ರದೇಶಗಳಲ್ಲೂ ಇದು ತಲುಪಿದ್ರೆ ಏನು, ಇವತ್ತು ನಮ್ಮ ಹಳ್ಳಿಗಳಲ್ಲಿ ಇದರ ಅವೇರ್ನೆಸ್ ಕಡಿಮೆ ಇದೆ. ಈಗ ನೀವು ಸ್ವಲ್ಪ ಇದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಸಿಟಿಗಳಲ್ಲಿ ಮತ್ತು ಈ ಥರ ಇರ್ತಕ್ಕಂಥದ್ದು, ಸ್ವಲ್ಪ ಹಳ್ಳಿಗಳಲ್ಲೂ ಏನಾಗಿರ್ತಕ್ಕಂಥದ್ದು ಅಂತಂದರೆ ಇವತ್ತು ರೈತರಾಗಿರ್ಬೋದು ಅಥವಾ ಕೆಲಸ ಮಾಡ್ತಕ್ಕಂಥ ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅವರೆಲ್ಲ ತೋಟಗಳಲ್ಲಿ ಮತ್ತು ಪ್ಲ್ಯಾಂಟೇಷನ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಈ ಥರದ ಸಪ್ಲಿಮೆಂಟ್ ಸಿಕ್ಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಥ್ಯಾಂಕ್ ಯು. ನೋಡಿ, ಅವರು 2 ವರ್ಷ ಯೂಸ್ ಮಾಡೋದ್ರಿಂದ ಪ್ರಾಡಕ್ಟಲ್ಲಿ ಏನೇನೆಲ್ಲ ಉಪಯೋಗ ಆಯಿತು ಅನ್ನೋದು ಕೂಡ ಎಕ್ಸ್ಪ್ಲೈನ್ ಮಾಡ್ತಾರೆ. ನೀವು ಕೂಡ ಪ್ರಾಡಕ್ಟ್ನ ಉಪಯೋಗಿಸ್ಬೋದು, ಆರೋಗ್ಯವಾಗಿರ್ಬೋದು. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.